ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಸ್ಟಾಕ್ಗಳು ಒಂದಲ್ಲ ಒಂದು ಕಾರಣಕ್ಕೆ ನಾಳೆ ಸುದ್ದಿಯಲ್ಲಿರ್ತವೆ. ಈ ಸ್ಟಾಕ್ಗಳನ್ನು ನಿಮ್ಮ ಫೋಕಸಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು, ಯಾವ ರೀತಿ ರಿಯಾಕ್ಷನ್ ನಾಳೆ ಮಾರ್ಕೆಟಲ್ಲಿ ಕಂಡು ಬರುತ್ತೆ ಅಂತ. ಸಾಕಷ್ಟು ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ, ಅದರ ನಂತರ ನಿಮಗೆ ಡಿಸಿಷನ್ ತೊಗೊಳ್ಳಿಕ್ಕೆ ಸಹಾಯ ಆಗ್ಬೋದು. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೇ, ನಾವು ಮೊದಲನೇ ಸ್ಟಾಕನ್ನು ನೋಡೋದಾದ್ರೆ ನಾಳೆ ಸುದ್ದಿಯಲ್ಲಿರುವಂಥದ್ದು ಅವಿನ್ಯೂ ಸೂಪರ್ ಮಾರ್ಟ್ಸ್ ನಿನ್ನೆ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ. ಸೊ ರಿಸಲ್ಟ್ಸ್ ಚೆನ್ನಾಗಿದೆ, ಆದರೆ ಕೆಲವರ ಅಭಿಪ್ರಾಯ Q3 ಹಬ್ಬಗಳ ಸೀಸನ್, ಹಾಗಾಗಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದಿತ್ತು ಅನ್ನುವಂಥದ್ದಿದೆ. ಸ್ಟಿಲ್ ನಂಬರ್ಸ್ ತುಂಬಾನೇ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ದೊಡ್ಡ ಕಂಪನಿಗಳಲ್ಲಿ. ಸೊ ಆ ಕಾರಣಕ್ಕಾಗಿ ಏನಾದರೂ ನೆಗೆಟಿವ್ ರಿಯಾಕ್ಷನ್ ಇರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ನಾರ್ಮಲ್ ಆಗಿ ಈ ರಿಸಲ್ಟ್ ಅನ್ನು ನೋಡಿದ್ರೆ ಖಂಡಿತ ಪಾಸಿಟಿವ್ ಇದೆ, ಪಾಸಿಟಿವ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಹಬ್ಬಗಳ ಸೀಸನ್ ಇಂದ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಸೊ ಇನ್ನೂ ಬೆಟರ್ ನಂಬರ್ಸ್ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಅನ್ನೋ ತರ ಇದೆ. ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ತುಂಬಾ ಜನ ಇನ್ವೆಸ್ಟ್ ಮಾಡಿರೋರು ಇದೀರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನೋಡ್ತಾ ಇರ್ತೀನಿ. ಖಂಡಿತ ಒಂದು ಒಳ್ಳೆ ಸ್ಟಾಕ್ ಅನ್ನೇ ಸೆಲೆಕ್ಟ್ ಮಾಡಿದಿರಿ. ಲಾರ್ಜ್ ಕ್ಯಾಪ್ ಸ್ಟಾಕ್, 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ರಿಟೇಲ್ ಚೈನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಕಂಪನಿ. ಹಾಗೆ ಈ ಸೆಗ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಇದೆ, ಅಂತ ಕಾಂಪಿಟೇಷನ್ ನಡುವೆ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಆರಾಮಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಖಂಡಿತ ಕಂಟಿನ್ಯೂ ಮಾಡಬಹುದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ವಿಪ್ರೋ ಲಿಮಿಟೆಡ್. ನಿನ್ನೆಲ್ಲ ಆಕ್ಚುಲಿ ಮೊನ್ನೆ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಸೊ ನಾಳೆ ಮೇ ಬಿ ಧಮಾಕ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಕಂಡು ಬರಬಹುದು. ಯಾಕೆಂತಂದ್ರೆ ಅಮೆರಿಕನ್ ಮಾರ್ಕೆಟ್ ನ ADR ಅಲ್ಲಿ 8% ರ್ಯಾಲಿ ಕಂಡು ಬಂದಿದೆ ಶುಕ್ರವಾರ ನೈಟ್. ರಿಸಲ್ಟ್ ಅನೌನ್ಸ್ ಮಾಡಿದ ಮೇಲೆ ಸ್ಟಾಕ್ ಅಲ್ಲಿ 8% ರ್ಯಾಲಿ ಕಂಡು ಬಂದಿದೆ, ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ನಾವು ನಾಳೆ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡೋಣ ಆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ರಿಯಾಕ್ಷನ್ ಇರುತ್ತಾ ಇಲ್ವಾ ಅಂತ. ಹಾಗೆ ಇದೇ ಕಾರಣಕ್ಕೆ ಇನ್ನು ಬೇರೆ ಐಟಿ ಸ್ಟಾಕ್ ಗಳನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. HCL ಟೆಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮೊನ್ನೆ ಕಂಡು ಬಂದಿತ್ತು, ರಿಸಲ್ಟ್ ಕೂಡ ಚೆನ್ನಾಗಿದೆ. ವಿಪ್ರೋಗಿಂತ ಫಾರ್ ಬೆಟರ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಇರಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಹಾಗೆ ಬೇರೆ ಐಟಿ ಕಂಪನಿಗಳು ಕೂಡ ಸುದ್ದಿಯಲ್ಲಿ ಇರುತ್ತವೆ, ಕಾರಣ ಇತ್ತೀಚೆಗೆ ಇವುಗಳ ಪರ್ಫಾರ್ಮೆನ್ಸ್, ಇನ್ಫೋಸಿಸ್ ಕೂಡ ADR ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, TCS ಕೂಡ ಸುದ್ದಿಯಲ್ಲಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಐಟಿ ಕಂಪನಿಗಳನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಾಳೆ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದೀವಿ. ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ನೆಕ್ಸ್ಟ್ ಹಾಕಿ ಬರೋದ್ರೆ BHEL ಸುದ್ದಿಯಲ್ಲಿರುತ್ತೆ, ಕಾರಣ ಈಗಾಗಲೇ ನಿಮಗೆ ಗೊತ್ತಿದೆ, ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. 15,000 ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ NLC ಇಂದ. NLC ಇಂಡಿಯಾ 15,000 ಕೋಟಿ ಥರ್ಮಲ್ ಪವರ್ ಪ್ಲಾಂಟ್ ಗೆ ಸಂಬಂಧಪಟ್ಟಂತ ಆರ್ಡರ್ ಅನ್ನ ಕೊಟ್ಟಿದೆ. ಈ ಕಾರಣಕ್ಕಾಗಿ BHEL ಅಂಡ್ NLC ಇಂಡಿಯಾ ಎರಡು ಕೂಡ ಸುದ್ದಿಯಲ್ಲಿರುತ್ತವೆ. ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಇರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಎರಡು ಬಿಗ್ ಅಕ್ವಿಜಿಷನ್ಸ್ ಅನ್ನ ಮಾಡಿದೆ ಕಂಪನಿ. ನೀವಿಲ್ಲೇ ನೋಡಬಹುದು ಆರ್ಗ್ಯಾನಿಕ್ ಇಂಡಿಯಾ 1,900 ಕೋಟಿಗೆ, ಹಾಗೆ ಕ್ಯಾಪಿಟಲ್ ಫುಡ್ಸ್ 5,100 ಕೋಟಿಗೆ ಅಕ್ವಿಜಿಷನ್ ಮಾಡಿದೆ. ಆ ಕಾರಣಕ್ಕಾಗಿ ಟಾಟಾ ಕನ್ಸ್ಯೂಮರ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಮಾರ್ಕೆಟ್ ಇಂದ ಅಂತ. ನೆಕ್ಸ್ಟ್ ಸೆಂಚುರಿ ಪ್ಲೈಬೋರ್ಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಲ್ಯಾಮಿನೇಟ್ ಯೂನಿಟ್ ಅನ್ನು ಓಪನ್ ಮಾಡಿದೆ ಹೊಸದಾಗಿ. ಆ ಕಾರಣಕ್ಕಾಗಿ ಸೆಂಚುರಿ ಪ್ಲೈಬೋರ್ಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, 17,000 ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್. ಒಂದು ಮಿಡ್ ಸೈಜ್ಡ್ ಕಂಪನಿ, 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ. 5 ಇಯರ್ಸ್ ಅಲ್ಲೂ ಕೂಡ ನೋಡಬಹುದು 329% ಆಗಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಇದು ಕೂಡ ಒಂದು ರಿಯಾಲಿಟಿ ಸೆಕ್ಟರ್ ಗೆ ಫ್ರಾಕ್ಸಿ ಸ್ಟಾಕ್ ಅಂತ ಹೇಳ್ಬೋದು, ಪ್ಲೈಬೋರ್ಡ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು, ಚೆನ್ನಾಗಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಆನಂದ್ರತಿ ವೆಲ್ತ್ ಕಂಪನಿ ತನ್ನ Q3 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ರಿಸಲ್ಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ. ಆ ಕಾರಣಕ್ಕಾಗಿ ಆನಂದ್ರತಿ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು, ನಾಳೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ FIM ಇಂಡಸ್ಟ್ರೀಸ್, ನಾಳೆ ತುಂಬಾನೇ ಫೋಕಸ್ ಅಲ್ಲಿ ಇರುತ್ತೆ. ಮೊನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ, ಆಲ್ಮೋಸ್ಟ್ 6% ರ್ಯಾಲಿ. ನಾಳೆ ಈ ಸ್ಟಾಕ್ ನಿಮ್ಮ ರಡಾರ್ ಅಲ್ಲಿ ಇರಲೇಬೇಕು, ಕಾರಣ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಬೋನಸ್ ಶೇರ್ಗಳನ್ನ ಕೊಡೋದ್ರ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಸೊ ಬೋನಸ್ ಸಿಗುತ್ತಾ ಇಲ್ವಾ ನಾಳೆ ಡಿಸೈಡ್ ಆಗುತ್ತೆ. ಯಾವಾಗ ಬೇಕಾದ್ರೂ ನ್ಯೂಸ್ ಬರಬಹುದು, ಡ್ಯೂರಿಂಗ್ ದ ಮಾರ್ಕೆಟ್ ಬರಬಹುದು, ಅಥವಾ ಆಫ್ಟರ್ ದ ಮಾರ್ಕೆಟ್ ಬರಬಹುದು. ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ನಾಳೆ ಇರುತ್ತೆ ಅಂತ. FIM ಇಂಡಸ್ಟ್ರೀಸ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು, 3,200 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ 67% ಇದೆ, ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 400% ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ. ಸೊ ನಾಳೆ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ, ಯಾವಾಗ ಬೇಕಾದ್ರೂ ಅಪ್ಡೇಟ್ ಬರಬಹುದು ಬೋನಸ್ ಬಗ್ಗೆ. ನೆಕ್ಸ್ಟ್ ವಾರ್ಡ್ ವಿಜಾರ್ಡ್ ಇನೋವೇಶನ್ಸ್ ಅಂಡ್ ಮೊಬಿಲಿಟಿ
ಫೈವ್ ಇಯರ್ಸಲ್ಲಿ 9.69% ನೋಡ್ಬೋದು. 2021 ಮಾರ್ಚಿಂದ ಕೂಡ ಅಂತಹ ಗ್ರೇಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ. ಫೆಬ್ರವರಿ 2022 ಐನ ನಂತರ ಕಂಟಿನ್ಯೂಸ್ ಡೌನ್ ಆಯಿತು ಸ್ಟಾಕ್ ನೋಡ್ಬೋದು. ಯಾಕೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ರಿಸ್ಕಿ ಅಂತ ನಾನು ಹೇಳ್ತಾ ಇರ್ತೀನಿ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. 61% ಡೌನ್ ಆಗಿದೆ. ಈಗ ಸ್ವಲ್ಪ ಪ್ರಮಾಣದ ರಿಕವರಿನೂ ಕೂಡ ಮಾಡಿದೆ, ಬಟ್ ಈ 61% ಡೌನ್ ಫಾಲ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಮಯದಲ್ಲಿ ಹೋಲ್ಡ್ ಮಾಡೋದು ತುಂಬಾ ಕಷ್ಟ, ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಗೆ. ಹಾಗಾಗಿನೇ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳುವಾಗ ತುಂಬಾ ಹುಷಾರಾಗಿರ್ಬೇಕು. ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳನ್ನ ರಿಸ್ಕಿ ಸ್ಟಾಕ್ ಗಳು ಅಂತ ಯಾಕೆ ನಾನು ಹೇಳೋದು ಅಂತಂದ್ರೆ ಇದೇ ಕಾರಣಕ್ಕೆ. ಸೊ ಇವಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹೀಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ RVNL ಮೊನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು, ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ನ್ಯೂಸ್ ಏನಿಲ್ಲ, ಸ್ಟಿಲ್ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ IRFC ನಲ್ಲೂ ಕೂಡ ನೋಡಬಹುದು, 6.5% ಹತ್ರ ರ್ಯಾಲಿ ಶುಕ್ರವಾರದ ಸೆಷನ್ ಅಲ್ಲಿ ಕಂಡು ಬಂದಿತ್ತು. ಇಲ್ಲಿ ಕೂಡ ಇಂಡಿವಿಜುವಲ್ ನ್ಯೂಸ್ ಏನಿರಲಿಲ್ಲ, ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸಾಕಷ್ಟು ಕಾರಣಗಳಿರುತ್ತೆ, ಯಾಕೆಂತಂದ್ರೆ ನೆಕ್ಸ್ಟ್ February 1 ಬಜೆಟ್ ಇರುತ್ತೆ. ಸೊ ಬಜೆಟ್ ಅಲ್ಲಿ ಸಾಕಷ್ಟು ಎಸ್ಟಿಮೇಷನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ, ಹಲವಾರು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಪ್ರತಿದಿನ ಕೂಡ ನ್ಯೂಸ್ ಗಳು. ಹಾಗಾಗಿ ಆಲ್ಮೋಸ್ಟ್ ಈಗ ಮೈಯೆಲ್ಲ ಕಣ್ಣಾಗಿರ್ಬೇಕಾಗುತ್ತೆ, ಯಾಕಂದ್ರೆ ಯಾವ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಯಾವ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಯಾವಾಗ ಬೇಕಾದ್ರೂ ಬರಬಹುದು. ಹಾಗಾಗಿ IRFC ಏನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ IRED ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮೊನ್ನೆ ಸೆಷನ್ ಅಲ್ಲಿ ಕಂಡು ಬಂದಿತ್ತು, 6% ರ್ಯಾಲಿ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಸೆಷನ್ ಅಲ್ಲಿ ಕಂಡು ಬರುತ್ತೆ ಅಂತ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟಾಕ್ ಗಳಿಗೆ ಬರೋದಾದ್ರೆ ನಾಳೆ ಫೋಕಸ್ ಅಲ್ಲಿರುವಂತವು Angel One ಕಾರಣ ಕಂಪನಿಯ Q3 ರಿಸಲ್ಟ್ ನಾಳೆ ಅನೌನ್ಸ್ ಆಗ್ತಾ ಇದೆ. ಆ ಕಾರಣಕ್ಕಾಗಿ Angel One ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕಂಡು ಬರಬಹುದು. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ಹಾಗೆ ಸ್ಟಾಕ್ ಆಲ್ ಟೈಮ್ ಹೈಯಲ್ಲಿ ಟ್ರೇಡ್ ಆಗ್ತಿದೆ. ಇಂತಹ ಸಮಯದಲ್ಲಿ ಕಂಪನಿಯ ನಂಬರ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಬಿಗ್ ರಿಯಾಕ್ಷನ್ ಸ್ಟಾಕ್ ಪ್ರೈಸ್ ಅಲ್ಲಿ ಕಂಡು ಬರುತ್ತೆ. ಯೂಶುವಲಿ ಶಾರ್ಟ್ ಟರ್ಮಸ್ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಿಬಿಡ್ತಾರೆ. ಹಾಗಾಗಿ ನಾಳೆ ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ. ಹಾಗಂತ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ಬೇಕು ಅಥವಾ ಎಕ್ಸಿಟ್ ಆಗಬೇಕು ಅಂತಲ್ಲ, ಯಾಕೆ ಈ ರೀತಿ ರಿಯಾಕ್ಷನ್ ಬಂದಿದೆ ಅಂತ ಗೊತ್ತಿರಬೇಕು. ಜೊತೆಗೆ ರಿಸಲ್ಟ್ ಅನ್ನು ಕೂಡ ನೀವು ತಿಳ್ಕೊಂಡ್ರೆ ಸೊ ಕಾರಣ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡಿರಿ. ಜೊತೆಗೆ BCG ತುಂಬಾ ಜನರ ಫೇವರೇಟ್ ಸ್ಟಾಕ್, ನಾನಂತೂ ಪ್ರತಿ ಸಲನು ಹೇಳ್ತಾ ಇರ್ತೀನಿ ಈ ಸ್ಟಾಕ್ ಅನ್ನು ಕವರ್ ಮಾಡುವಾಗ ಈ ಸ್ಟಾಕ್ ಇಂದ ದೂರ ಇರಿ ಅಂತಾನೆ ಹೇಳ್ತೀನಿ. ಸ್ಟಿಲ್ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾರೆ ಬಿಕಾಸ್ 21 ರೂಪಾಯಿ ಸಿಗ್ತಾ ಇದೆ ಅನ್ನೋ ಕಾರಣಕ್ಕೆ, ಅವಾಗವಾಗ ಭರ್ಜರಿ ರ್ಯಾಲಿ ಕಂಡು ಬರುತ್ತೆ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಒಂದೇ ತಿಂಗಳಲ್ಲಿ 100% ರಿಟರ್ನ್ಸ್ ಕೊಡುತ್ತೆ, ಹಾಗೆ ನೆಕ್ಸ್ಟ್ ವಾರದಲ್ಲಿ ಮೈನಸ್ ಆಗುತ್ತೆ. ಹಾಗಾಗಿ ತುಂಬಾ ಜನರ ಫೇವರೇಟ್ ಇದೆ. ಇನ್ ಕೇಸ್ ನೀವು 6 ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಬಹುದು ನೀವು ಇಲ್ಲಿ ಫ್ಯೂ ಡೇಸ್ ಅಲ್ಲಿ 53%, ಅದರ ನಂತರ ಡೌನ್, ಹಾಗೆ ಮತ್ತೆ ಇಲ್ಲೂ ಕೂಡ ನೋಡಬಹುದು ಸಡನ್ ಆಗಿ ಜಂಪ್ 28%, ಮತ್ತೆ ಡೌನ್, ಈ ರೀತಿ ಪಂಪ್ ಅಂಡ್ ಡಂಪ್ ನಡೀತಾ ಇರುತ್ತೆ ಸ್ಟಾಕ್ ಅಲ್ಲಿ. ಹಾಗಾಗಿ ತುಂಬಾ ಜನರ ಫೇವರೇಟ್ ಸ್ಟಾಕ್ ಈ ಕಂಪನಿಯ ರಿಸಲ್ಟ್ ಇದೆ ನಾಳೆ. ಈ ಕಂಪನಿ ಸಾಕಷ್ಟು ದೊಡ್ಡ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತಹ ಸ್ಟಾಕ್, ಇನ್ವೆಸ್ಟ್ಮೆಂಟ್ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಲ್ಲ. ಸ್ಟಿಲ್ ಕಂಪನಿಯ ರಿಸಲ್ಟ್ ಇದೆ ನಾಳೆ, ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ನಾಳೆ ಇರುತ್ತೆ ಅಂತ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ಕಂಪನಿಯ ರಿಸಲ್ಟ್ ನಾಳೆ ಅನೌನ್ಸ್ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಕಂಪನಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಈ ಸ್ಟಾಕ್ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ, ನಾನು ಕೂಡ ಸಾಕಷ್ಟು ಸಲ ಹೇಳಿದೀನಿ. ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಸ್ಟಡಿ ಮಾಡಿ, ನಿಮ್ಗೆ ಪೊಟೆನ್ಷಿಯಲ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಅಂತ. ಜೊತೆಗೆ ಕಂಪನಿ ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಿರುವಂತಹ ಕಂಪನಿ, ಅಲ್ಲೂ ಕೆಲವೊಂದು ಆಡೆಡ್ ಅಡ್ವಾಂಟೇಜಸ್ ಇನ್ವೆಸ್ಟರ್ಸ್ ಗೆ ಸಿಗುತ್ತೆ. ಜೊತೆಗೆ ಬಿಸ್ನೆಸ್ ಅನ್ನು ಕೂಡ ಡೈವರ್ಸಿಫೈ ಮಾಡ್ತಾ ಇದೆ. ಹಾಗಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ. ಸೊ ನಾಳೆ ನಿಮ್ಮ ರಡಾರ್ ಅಲ್ಲಿ ಇರಲಿ, ಕಾರಣ ಕಂಪನಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ Q3 ಇದು ನಾಳೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ನೆಲ್ಕೊ, ಕೆಲವರು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ ಅಂತ ಹೇಳಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಹಾಗಾಗಿ ನಾನು ಕವರ್ ಮಾಡ್ತಾ ಇದೀನಿ. ನಾಳೆ ಈ ಕಂಪನಿಯ Q3 ರಿಸಲ್ಟ್ಸ್ ಕೂಡ ಇರುತ್ತೆ. ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡಿರಿ, ಅಬ್ಸರ್ವ್ ಮಾಡಿ ಈ ಕಂಪನಿಯ ರಿಸಲ್ಟ್ಸ್ ಅನ್ನ ಸ್ಟಡಿ ಮಾಡಿ ಯಾವ ರೀತಿ ನಂಬರ್ಸ್ ಬಂದಿದೆ ಅಂತ. ಸೊ ಮೇಬಿ ಅದು ನಿಮಗೆ ಉಪಯೋಗಕ್ಕೆ ಬರಬಹುದು. ಸೊ ನಾಳೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡಿರಿ. ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಪಾಲಿಕ್ಯಾಬ್ ಇಂಡಿಯಾ, ಆಸ್ ಯೂಶುವಲ್ ಸುದ್ದಿಯಲ್ಲಿರುತ್ತೆ, ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ. ಮೊನ್ನೆ ಎಲ್ಲ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿತ್ತು ಅಂದ್ರೆ ಬುಧವಾರ ಗುರುವಾರ ಶುಕ್ರವಾರದ ಸೆಷನ್ ಅಲ್ಲಿ 2.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ. ಇದೇ ಪಾಸಿಟಿವಿಟಿ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡಬೇಕಾಗಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಈಗಲೇ ಡಿಸಿಷನ್ ತಗೊಳ್ಳೋದು ಅಷ್ಟು ಸರಿಯಾಗುವುದಿಲ್ಲ. ನನ್ನ ಪ್ರಕಾರ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ, ಬಟ್ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಹಾಗೆ ಪಾಲಿಕ್ಯಾಬ್ ನ ಕಾರಣಕ್ಕೆ ಇನ್ನಿತರೆ ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳು ಕೂಡ ಸುದ್ದಿಯಲ್ಲಿರುತ್ತವೆ. KEI ಇಂಡಸ್ಟ್ರೀಸ್ ಮೊನ್ನೆ ಸ್ವಲ್ಪ ಈ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕೂಡ ಕಂಡು ಬಂದಿತ್ತು ಪಾಲಿಕ್ಯಾಬ್ ಜೊತೆ. ಗೊತ್ತಿಲ್ಲ ಅದಕ್ಕೇನು ನನಗೆ ಸ್ಪೆಷಲ್ ರೀಸನ್ ಸಿಗ್ಲಿಲ್ಲ, ಮೇಬಿ ಕಾಸ್ಕೇಡಿಂಗ್ ಎಫೆಕ್ಟ್ ಇರಬಹುದೇನೋ. ಪಾಲಿಕ್ಯಾಬ್ ಬಿತ್ತು ಅನ್ನೋ ಕಾರಣಕ್ಕೆ ಕೆಲವರು ಇವುಗಳ ಸವಾಸನೆ ಬೇಡ ಅಂತ ಎಕ್ಸಿಟ್ ಕೂಡ ಆಗಿರಬಹುದು.
ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ, ಜೊತೆಗೆ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ. ನೆಕ್ಸ್ಟ್ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಹ್ಯಾವೆಲ್ಸ್ ಇಂಡಿಯಾ ಈ ಸ್ಟಾಕ್ ಅನ್ನು ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 89,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್, ಒನ್ ಇಯರ್ ಅಲ್ಲಿ 21% ಪಾಸಿಟಿವ್ ಇದೆ, 5 years ಅಲ್ಲಿ 111%. 2021 ಸೆಪ್ಟೆಂಬರ್ ಇಂದ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿತ್ತು, ಅಂದ್ರೆ ಕೆಳಗಡೆ ಬಿದ್ದಿಲ್ಲ, ಜಾಸ್ತಿ ಪ್ರಮಾಣದಲ್ಲಿ ನೋಡಬಹುದು, ಕನ್ಸಾಲಿಡೇಟ್ ಆಗಿದೆ. ಇದು ಕೂಡ ಒಂದು ಲಕ್ಷಣ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ. ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ. ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿವರೆಗೂ ಕಂಡು ಬಂದಿದೆ, ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಇನ್ನೊಂದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಥವಾ ಮಿಡ್ ಕ್ಯಾಪ್ ಅಂತ ಕೂಡ ಹೇಳಬಹುದು, 16,000 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಫಿನೋಲೆಕ್ಸ್ ಕೇಬಲ್ಸ್. ಸೊ ಇದನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಾಳೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. 1 year ಪರ್ಫಾರ್ಮೆನ್ಸ್ ನೋಡಿದ್ರೆ 90% ಪಾಸಿಟಿವ್ ಇದೆ, 5 years ಅಲ್ಲಿ 137% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು. ಈ ರೀತಿ ಪರ್ಫಾರ್ಮೆನ್ಸ್ ಇದೆ, ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ನಾಳೆ ಬರುತ್ತೆ ಅಂತ. ಎಸ್ಪೆಷಲಿ ನಿನ್ನೆ ಹಾಗೂ ಮೊನ್ನೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿರುವಂತಹ ಕಂಪನಿಗಳ ರಿಯಾಕ್ಷನ್ ಅನ್ನ ಮಿಸ್ ಮಾಡದೆ ಅಬ್ಸರ್ವ್ ಮಾಡಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.